ಬಸವರಾಜ ಬೊಮ್ಮಾಯಿ ಅವರು ಹೇಳಿದ್ರು, ಇದು ನನ್ನ ಹೆಸರು ಕೆಡಿಸಲು ನಡೆದಿರುವಂತಹ ಷಡ್ಯಂತ್ರ, ಬರೀ ನನ್ನ ಹೆಸರು ಕೆಡಿಸೋದಲ್ಲ, ರಾಜ್ಯದ ಹೆಸರು ಕೆಡಿಸೋದಕ್ಕೆ ಹೊರಟಿದ್ದೀರಿ, ಇದಕ್ಕೆ ಕಡಿವಾಣ ಹಾಕೋದಕ್ಕೆ ನಾನು ತೀರ್ಮಾನ ಮಾಡಿದ್ದೀನಿ, ಪೋಸ್ಟರ್ ಹಾಕಿದವರ ವಿರುದ್ಧ ಕೇಸ್ ದಾಖಲು ಮಾಡೋದಕ್ಕೆ ಸೂಚಿಸಿದ್ದೀನಿ ಅಂತ ಕೇಳಿಸ್ಕೊಳ್ಳಿ. ಇದು ನೋಡಿ, ಒಂದು ವ್ಯವಸ್ಥಿತವಾದಂಥ ಒಂದು ಕರ್ನಾಟಕ ರಾಜ್ಯ ಮತ್ತು ನನ್ನ ಹೆಸರು ಕೆಲಸದಕ್ಕೆ ನಡೆದಿರುವಂಥ ಷಡ್ಯಂತ್ರ. ನಾನು ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಕೇಸ್ ಬುಕ್ ಮಾಡಕ್ಕೆ ಹೇಳಿದ್ದೇನೆ, ತನಿಖೆ ಮಾಡಿಸ್ತೀವಿ ಯಾರು ಇದರ ಹಿಂದಿದ್ದಾರೆ. ಆಧಾರ ರಹಿತವಾಗಿ ಈ ಥರ ಸೋಷಿಯಲ್ ಮೀಡಿಯಾದಲ್ಲಿ ಕ್ಯಾಂಪೇನ್ ಮಾಡುವಂಥದ್ದು ಎಲ್ಲರಿಗೂ ಬರ್ತದೆ ಈ ಥರ ಮಾಡೋಕ್ಕೆ. ಇದರಿಂದ ಏನು ಜನಕ್ಕೆ ಏನು ಗೊತ್ತಾಗುತ್ತೆ, ಇದೆಲ್ಲ ಕ್ಯಾಂಪೇನ್ ಯಾವ ಥರ ನಡೀತಾ ಇದೆ, ಇದೆಲ್ಲ ಸುಡೋ ಕ್ಯಾಂಪೇನ್ಸ್ ಇವೆಲ್ಲ ಇತ್ತೀಚೆಗೆ ಅತಿ ಹೆಚ್ಚಾಗಿದೆ, ಇದಕ್ಕೆ ಯಾವುದು ಬೆಲೆ ಇಲ್ಲ. ಆದರೆ ನನಗಿಂತ ನಮಗೇನಂದರೆ ರಾಜ್ಯದ ಹೆಸರು ಕೆಡಿಸುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ, ಅದಕ್ಕೆ ಇದು ಕಡಿವಾಣ ಹಾಕಬೇಕು ಅಂತೇಳಿ ತೀರ್ಮಾನ ಮಾಡ್ತಾರೆ. ಇದು ನೋಡಿ, ಕಾಂಗ್ರೆಸ್ ಚುನಾವಣೆಗೋಸ್ಕರ ಒಂದು ಟೂಲ್ ಕಿಟ್ ತಯಾರು ಮಾಡಿದೆ. ಆ ಟೂಲ್ ಕಿಟ್ನ ಒಂದು ಅಂಗವಾಗಿ ಈ 40% ಕಮಿಷನ್ ಅನ್ನೋದನ್ನ ನೆರೆಟಿವ್ ಆಗಿ ಸೆಟ್ ಮಾಡೋಕ್ಕೆ ಬೇಕಾದಂಥ ಪ್ರಯತ್ನನ ಕಳೆದ ಮೂರ್ನಾಲ್ಕು ತಿಂಗಳಿಂದ ಮಾಡ್ತಾ ಬಂದರು. ಯಾವುದಾದ್ರು ಆಧಾರ ಇದ್ದಿದ್ರೆ ಅವರು ಲೋಕಾಯುಕ್ತಕ್ಕೆ ದೂರು ಸಲ್ಲಿಸ್ಬೋದಿತ್ತು. ಕಾಂಗ್ರೆಸ್ ಕಾಲದಲ್ಲಿ ಲೋಕಾಯುಕ್ತವನ್ನು ಮುಚ್ಚಿಬಿಟ್ಟಿದ್ರು, ACBಯನ್ನು ತಮ್ಮ ಹಗರಣಗಳನ್ನು ಮುಚ್ಚಿಕೊಳ್ಳೋದಕ್ಕೆ ಬಳಸ್ಕೊಂಡಿದ್ರು. ಈಗ ಹಾಗೇನೂ ಇಲ್ಲ, ಲೋಕಾಯುಕ್ತ ಓಪನ್ ಇದೆ, ಸಾಕ್ಷಿ ಸಮೇತ ದೂರು ಕೊಡ್ಬೋದು ಅಂತ. ಸಾಕ್ಷಿ ಸಮೇತವಾಗಿ ದೂರು ಕೊಡುವ ಯಾವುದೇ ಕೆಲಸನೂ ಕೂಡ ಮಾಡಿಲ್ಲ. ನಿಮ್ಮ ರಾಹುಲ್ ಗಾಂಧಿ ಅವರು ಭಾರತ್ ಜೋಡೋ ಯಾತ್ರೆಯನ್ನು ಮಾಡ್ತಾ ಇದ್ದಾರೆ, ಫಸ್ಟ್ ಅಲ್ಲಿ ಪೇ ಮಾಡಿ, ಆಮೇಲೆ ಸಿದ್ದರಾಮಯ್ಯ ಅವರಿಗೆ ಕಾರ್ಗಳು ಬೇಕು, ವಾಚ್ಗಳು ಬೇಕು, ಅಲ್ಲಿ ಹೋಗಿ ಪೇ ಮಾಡಿ. ಆಮೇಲೆ ಆಲ್ರೆಡಿ ಕಾಂಗ್ರೆಸ್ಸಿನ ಹಿರಿಯ ನಾಯಕರಾಗಿರ್ತಕ್ಕಂಥ ರಮೇಶ್ ಕುಮಾರ್ ಅವರು ಹೇಳಿದ್ದಾರೆ, ಜೀವನ ಪರ್ಯಂತ ತಿಂದರೂ ಸವಿಯೋದಿಲ್ಲ, ನಾಲ್ಕು ಜೀವನ ಪರ್ಯಂತ ತಿಂದರೂ ಸವಿಯೋದಿಲ್ಲ, ಅಷ್ಟು ಮಾಡ್ಕೊಂಡಿದ್ದೀವಿ ನಾವು, ಅಷ್ಟು ಲೂಟ್ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಫಸ್ಟ್ ಅಲ್ಲಿ ಹೋಗಿ ಪೇ ಮಾಡಿ. ಹಾಗಾಗಿ ಕಾಂಗ್ರೆಸ್ನವ್ರಿಗೆ ಸ್ವಲ್ಪವೂ ಕೂಡ ಘನತೆ ಇಲ್ಲದೇ, ಗಾಂಭೀರ್ಯತೆ ಇಲ್ಲದೇ ಈ ರೀತಿ ಟೀಕೆ ಮಾಡ್ತಕ್ಕಂಥದ್ದು ಒಂದು ರಾಷ್ಟ್ರೀಯ ಪಕ್ಷಕ್ಕೆ ಗೌರವ ತರೋದಿಲ್ಲ. ಕಾಂಗ್ರೆಸ್ನವರು ಭೂಮಿಯಿಂದ ಹಿಡಿದು ಆಕಾಶದಿಂದ ಹಿಡಿದು ನೀರಿಂದ ಹಿಡಿದು ಎಲ್ಲ ಹಗರಣಗಳ ಮಾಡಿದಂಥ ದೊಡ್ಡ ಹಗರಣದ ಇತಿಹಾಸ ಇರುವಂಥ ಕಾಂಗ್ರೆಸ್ಗೆ ಈ ಥರದ ಲೋಯೆಸ್ಟ್ ಲೆವೆಲ್ಗೆ ಡೆಮೋಕ್ರೆಸಿಯ ಇಂಥ ಪೋಸ್ಟ್ಗಳನ್ನ ಅವರು ಹಾಸ್ಯ ಮಾಡುವಂಥದ್ದು ಕಾಂಗ್ರೆಸ್ಗೆ ಒಳ್ಳೆಯದು ಅಲ್ಲ, ದೇಶದ ರಾಜಕೀಯ ದೃಷ್ಟಿಯಿಂದನೂ ಇದು ಒಳ್ಳೆಯದಲ್ಲ. ಅಂಥದ್ರಲ್ಲೂ ಸಹಿತ CET ಮಾಡಿದೆ, TET ಮಾಡಿದೆ, ಅಪ್ಲಿಕೇಶನ್ ಹಾಕದೆ ಮಾಡಿದೆ ಶಿಕ್ಷಕರನ್ನು ತಗೋಬೋದು ಅಂತೇಳಿ ತೋರಿಸ್ಕೊಟ್ಟಂಥ ಕಾಂಗ್ರೆಸ್ಸು, ಶಿಕ್ಷಣದ ಇಲಾಖೆಯನ್ನೇ ಬಿಡದೇ ಇರುವಂಥ ಕಾಂಗ್ರೆಸ್ಸು, ಅವರು ಬೇರೆ ಇದರ ಬಗ್ಗೆ ಮಾತಾಡುವಂಥ ಯಾವ ಮೊರಾಲಿಟಿ ಉಳಿಸ್ಕೊಂಡಿದೆ ಅಂತ ನಂಗೆ ಗೊತ್ತಿಲ್ಲ. 75 ವರ್ಷದ ಸ್ವಾತಂತ್ರ್ಯದಲ್ಲಿ 60 ವರ್ಷ ಆಳ್ವಿಕೆ ಮಾಡಿ ಕೇವಲ 10-15 ವರ್ಷ ಕಾಂಗ್ರೆಸ್ಸೇತರ ಪಕ್ಷ ಬಂದಾಗ ಅದನ್ನು ತಡ್ಕೊಳ್ಳಿಕ್ಕೆ ಕಾಂಗ್ರೆಸ್ನವರಿಗೆ ಆಗ್ತಾ ಇಲ್ಲ ಅಂದರೆ ಎಂತಹ ಮೂಲಭೂತವಾದಿಗಳು ಕಾಂಗ್ರೆಸ್ನವರು ಅಂತ ಹೇಳಿ ಅರ್ಥ ಮಾಡ್ಕೊಳ್ಬೋದು. PayCM ಅಥವಾ ಏನೇನೋ ಭಿತ್ತಿ ಪತ್ರಗಳನ್ನು ಅಂಟಿಸೋದ್ರ ಮೂಲಕ ಇಂತಹ ನೀಚ ಮಟ್ಟದ ಅತ್ಯಂತ ಕೀಳು ಮಟ್ಟದ ನಡತೆಯ ಮೂಲಕ ಕಾಂಗ್ರೆಸ್ ಕರ್ನಾಟಕದ ಜನತೆಯ ಮುಂದೆ ಬೆತ್ತಲಾಗಿದೆ ಅಂತ ಹೇಳ್ತೇನೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಕಾಮನ್ ಮ್ಯಾನ್ ಅನ್ನುವಂಥದ್ದನ್ನು ಹಿಡ್ಕೊಂಡು ಅತ್ಯಂತ ಸರಳವಾಗಿ ಅತ್ಯಂತ ದೂರದೃಷ್ಟಿ ಇಟ್ಟುಕೊಂಡು ಕೆಲಸವನ್ನು ಮಾಡ್ತಾ ಇದ್ದಾರೆ. ಅಲ್ಲಸಲ್ಲದ ಆಪಾದನೆಗಳನ್ನು ಸರ್ಕಾರಕ್ಕೆ ಒಂದು ಕೆಟ್ಟ ಹೆಸರನ್ನು ತರುವಂಥದ್ದನ್ನು ಕಾಂಗ್ರೆಸ್ನವರು ಮಾಡ್ತಾ ಇದ್ದಾರೆ. ಇದು ಅವರ ನಿರಾಧಾರವಾಗಿರುವಂಥ ಆರೋಪವನ್ನು ಮಾಡ್ತಿರುವಂಥದ್ದಕ್ಕೆ ಏನೂ ಅರ್ಥನೇ ಇಲ್ಲ. ಅದರ ಸಲುವಾಗಿ ಅವರು ತಮ್ಮ ಊಟದ ಪ್ಲೇಟ್ದಲ್ಲಿ ಏನು ಬಿದ್ದಿದೆ ಅನ್ನುವಂಥದ್ದನ್ನು ಅವರು ಅರ್ಥ ಮಾಡ್ಕೋಬೇಕು. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.